ಶರುಣ್ ಸುಧೀರ್ ಅವರು ಆ್ಯಕ್ಚುಲಿ ಮದುವೆ ಆಗ್ತಾ ಇದ್ದಾರೆ ಮದುವೆ ಮಾಡಲೇ ಬೇಕಲ್ಲ ಗಂಡು ಮಗ ಅಂದ್ಮೇಲೆ ಮದುವೆ ಮಾಡಲೇಬೇಕು ಅವನು ವೇಟ್ ಮಾಡ್ತಾ ಇದ್ದಾನೆ ಮಾಧ್ಯಮ ಮಿತ್ರರನ್ನ ಯಾರನ್ನು ಬಿಟ್ಕೊಡೋದಿಲ್ಲ ಸೋನಲ್ ಮಾಂಟರ್ ಅವ್ರ ಹೆಸರು ಬರ್ತಾ ಇರೋವಂಥದ್ದು ಸೊ ಅದು ನಿಜಾನೇ ಹೇಗೆ ಅಂತ ಹೌದು ಅದೇ ಆ ಹುಡುಗೀನೇ ಮದುವೆ ಆಗಬೇಕು ಅಂತ ಇದ್ದಾನೆ ಪ್ರೀತಿಸಿ ಮದುವೆ ಆದ್ರೇನೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಈ ಹುಡುಗಿ ಬಗ್ಗೆ ಸೋನಲ್ ಮಾಂಟರ್ ಅವರು ಲವ್ ಮಾಡ್ತಿರೋ ಬಗ್ಗೆ ನಿಮ್ಮ ಹತ್ರ ಯಾವಾಗ ಫಸ್ಟ್ ಹೇಳಿದ್ರು ಅವರು ಹೇಳಿಲ್ಲ ಇನ್ನೂ ಹೇಳಿಲ್ಲ ನಾವು ಚಿತ್ರರಂಗದಲ್ಲೇ ನಾವು ಕನಸನ್ನ ಕಟ್ಕೊಳ್ತೀವಿ ಬದುಕು ಕಟ್ಕೊಳ್ತೀವಿ ಅಂತ ಹೇಳಿದಾಗ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು ಕಾಟೇರೋ ಅಂತ ಅದ್ಭುತವಾದ ಒಂದು ಸಿನಿಮಾ ನಾನು ಈ ಇದರಲ್ಲಿ ಫಸ್ಟ್ ಡೇ ನೋಡಕ್ಕೆ ಹೋಗಿದ್ದೆಲ್ಲ ಸುಮ್ಮನೆ ಆ ಕೈ ಮುಗಿಯೋದೊಂದು ನೋಡ್ಬಿಟ್ಟೆ ತುಂಬ ಅಳ್ತಾ ಎಷ್ಟು ಚೆನ್ನಾಗಿ ಆ ಕೈ ಮುಗಿಯೋದು ತೋರಿಸಿದ್ದಾನೆ ಅಂತ ಪುಣ್ಯಾತ್ಮ ಈ ರೀತಿ ಒಂದು ಪರಿಸ್ಥಿತಿ ಬಗ್ಗೆ ನಿಮ್ಮ ಒಂದು ಏನು ಆ ರಾಯರು ಅವನಿಗೆ ಶಕ್ತಿ ತಾಳ್ಮೆ ಬುದ್ಧಿ ಎಲ್ಲ ಆರೋಗ್ಯ ಕೊಡ್ಲಿ ಅಂತ ರಾಯರಲ್ಲಿ ನಾನು ದೀಪ ಆಚೆ ಅಮ್ಮ ಈ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು ನೀವು ಎಲ್ಲಿದ್ರಿ ಅಂತ ಹೆಣ್ಮಕ್ಳು ನೋವಾದಾಗ ಏನು ಮಾಡ್ತಾರೆ ಅಳೋದು ಬಿಟ್ಟು ಇನ್ನೇನು ಮಾಡಲ್ಲ ನಾನು ಅಷ್ಟೇ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಧೀರಾಜ್ ಸ್ನೇಹಿತರೆ ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ತುಂಬಾ ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ತರುಣ್ ಸುಧೀರ್ ಅವರ ಮದುವೆ ವಿಚಾರ ಸದ್ಯಕ್ಕೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅವರ ತಾಯಿ ಮಾರುತಿ ಸುಧೀರ್ ಅವರಿದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗೋಣ ಅಮ್ಮ ನಮಸ್ತೆ ಹೇಗಿದ್ದೀರಮ್ಮ ಅಮ್ಮ ಅಮ್ಮ ಸದ್ಯಕ್ಕೆ ನಿಮಗೂ ಗೊತ್ತಿರೋಂಥದ್ದು ವಿಚಾರನೇ ತರುಣ್ ಸುಧೀರ್ ಅವರು ಆ್ಯಕ್ಚುಲಿ ಮದುವೆ ಆಗ್ತಾ ಇದ್ದಾರೆ ಇಂತಹ ಹುಡುಗಿಯೇ ಮದುವೆ ಆಗ್ತಿದ್ದಾರೆ ಅನ್ನುವಂತಹ ವಿಚಾರ ಸಾಕಷ್ಟು ಹರಿದಾಡ್ತಾ ಇದೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕೂಡ ಒಂದು ರೀತಿ ಸೆನ್ಸೇಷನ್ ಆಗಿದೆ ಇವಾಗ ಸೊ ನಿಮಗೆ ಸಾಕಷ್ಟು ವಿಚಾರ ಗೊತ್ತಿರುತ್ತೆ ಇದ್ರ ಬಗ್ಗೆ ಸೊ ದಯವಿಟ್ಟು ಕ್ಲಾರಿಟಿ ಕೊಡಿ ಸಾಕಷ್ಟು ವಿಷಯಗಳೇನು ಗೊತ್ತಿಲ್ಲ ಮದುವೆ ಮಾಡಲೇಬೇಕಲ್ಲ ಗಂಡು ಮಗು ಅಂದ ಮೇಲೆ ಮದುವೆ ಮಾಡಲೇಬೇಕು ಆ ಮದುವೆ ಪ್ರೋಸೆಸ್ ನಡೀತಾ ಇದೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಪರ್ಫೆಕ್ಟ್ ಆದಮೇಲೆ ಎಲ್ಲರನ್ನೂ ಕರೆಸಿ ಹೇಳಿ ಮತ್ತು ಹುಡುಗಿ ಮನೆಯವ್ರ ಹತ್ರ ಕ್ಲಿಯರ್ ಗ್ರೀನ್ ಸಿಗ್ನಲ್ ಬರಬೇಕಲ್ಲ ಸುಮ್ಮನೆ ಮತ್ತು ಮಾ ಇದು ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ ಮಾಧ್ಯಮ ಮಿತ್ರರನ್ನ ಯಾರನ್ನೂ ಬಿಟ್ಕೊಡೋದಿಲ್ಲ ಸೊ ಅವನೇ ಪ್ರೆಸ್ ಮೀಟ್ ಮಾಡಿ ಎಲ್ರಿಗೂ ಹೇಳ್ತಾನೆ ಒಂದು ನಾ ಏನು ಹೇಳಲಿ ಅವನು ಈಗ ನಿಮಗೆ ಬೇಕಾಗಿರೋ ತರುಣ ತರುಣೇ ಹೇಳ್ತಾನೆ ಇನ್ನೊಂದು ಹದಿನೈದು ದಿವಸದಲ್ಲಿ ಅಲ್ಲೇ ಈಗ ಆಷಾಢ ಬಂತಲ್ವ ಆಷಾಢ ಮುಗಿದ್ರಲ್ಲಿ ಕ್ಲಿಯರ್ ಮಾಡ್ತಾರೆ ಅಮ್ಮ ಹದಿನೈದು ದಿವಸದಲ್ಲಿ ತರುಣ ಅವರೇ ಹೇಳ್ತಾರೆ ಅಂತ ಹೇಳಿದ್ರಿ ಜೊತೆಗೆ ಸೋನಲ್ ಮಾಂಟರ್ ಅವ್ರ ಹೆಸರು ಬರ್ತಾ ನಿಜಾನೇ ಹೇಗೆ ಅಂತ ಹೌದು ಅದೇ ಹುಡುಗಿನ ಮದುವೆ ಆಗ್ಬೇಕು ಅಂತ ಇದಾನೆ ಸೊ ಎಲ್ಲ ಕ್ಲಿಯರ್ ಆಗತ್ತೆ ಅವ್ರು ನಾವ್ ಹೇಳಿದ್ರೆ ಅವರು ಹೇ ಒಪ್ಕೋಬೇಕಲ್ಲ ಆಗ್ಬೇಕಲ್ಲ ಅಮ್ಮ ನೀವು ಕೂಡ ಸುಧೀರ್ ಸರ್ನಾ ಅಂದ್ರೆ ಪ್ರೇಮಿಸಿ ಮದುವೆ ಆದಂತವ್ರು ಆಕ್ಚುಲಿ ನಿಮ್ಮ ಮಕ್ಕಳು ಕೂಡ ಈಗ ತರುಣ್ ಸುಧೀರ್ ಅವರು ಲೈಕ್ ಪ್ರೀತಿ ಮದುವೆ ಆಗ್ತಾ ಇದಾರೆ ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನಂಗೆ ಸಂತೋಷ ಪ್ರೀತ್ಸಿ ಮದ್ವೆ ಆದ್ರೇನೆಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರತ್ತೆ ಇಲ್ಲಾದ್ರೆ ಕಷ್ಟ ಆಗುತ್ತೆ ಸಂತೋಷ ಅಮ್ಮ ಈ ಒಂದು ಚಿತ್ರರಂಗ ಅಂತ ಹೇಳಿದ್ರೆ ಒಂದು ರೀತಿ ಅನ್ಸರ್ಟೈನ್ ಅಂದ್ರೆ ಯಾವ ಕೈ ಹಿಡಿಯುತ್ತೆ ಯಾವ ಕೈ ಹಿಡಿಯಲ್ಲ ಅವಕಾಶಗಳು ಹೇಗಿರುತ್ತೆ ಏನೂ ಗೊತ್ತಿರಲ್ಲ ನಮಗೆ ಬಟ್ ಇಂಥದ್ರಲ್ಲಿ ಇಬ್ಬರು ಮಕ್ಕಳುಗಳು ಕೂಡ ನಾವು ಚಿತ್ರರಂಗದಲ್ಲೇ ನಾವು ಕನ್ಸನ್ನ ಕಟ್ಕೊಳ್ತೀವಿ ಬದುಕು ಕಟ್ಕೊಳ್ತೀವಿ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಾ ಇತ್ತು ನನ್ಗೇನು ಓಡ್ತಾ ಇರಲಿಲ್ಲ ನಮ್ಮ ಈಗ ನೀವುಗಳೆಲ್ಲ ಹೇಳ್ತಿರಲ್ಲ ನಿಮ್ಮ ಮಕ್ಕಳು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ ಅವಾಗಲೇ ನನಗನ್ಸುತ್ತೆ ಹೌದು ಅಂತ ಕಾಟೇರ ಒಂಥ ಅದ್ಭುತವಾದ ಒಂದು ಸಿನಿಮಾ ನಾನು ಈ ಇದರಲ್ಲಿ ಫಸ್ಟ್ ಡೇ ನೋಡಕ್ಕೆ ಹೋಗಿದ್ನಲ್ಲ ಅವಾಗ ನಂಗೆ ನಾನೇ ಇದ್ದೆ ನನಗೆ ಗೊತ್ತಿಲ್ಲದೆ ಅಮ್ಮ ನೀನು ಅಷ್ಟೊಂದು ಎಕ್ಸಿಟ್ ಆಗ್ಬೇಡ ಅಂತ ಅಂದರೆ ಇಷ್ಟೊಂದು ಅದ್ಭುತವಾದ ನಿರ್ದೇಶನ ಆ ಕತೆ ಇವನಲ್ಲಿ ಇದೆಯಾ ಅಂತ ನಾನು ಆಡಿಯನ್ಸ್ ಥರ ನೋಡ್ತಾ ಇರ್ತೀನಿ ನನಗೂ ಅಷ್ಟು ಗೊತ್ತಾಗೋದಿಲ್ಲ ಅದು ಮನಸ್ಸೊಳಗಿಂದ ಇಷ್ಟಿದೆ ಅಂತ ಅವನು ಹೇಳ್ಕೊಳ್ಳೋಲ್ಲ ತರುಣು ಭಾರಿ ಡಿಗ್ನಿಫೈಡ್ ಆಗಿರ್ತಾನೆ ನಮ್ಮ ಹತ್ರ ಏನು ವಿಷಯ ಹೇಳಿದ ಕಾಟೇರಂತ ಪಿಕ್ಚರ್ ಸುಮ್ಮನೆ ಆ ಕೈ ಮುಗಿಯೋದನ್ನು ನೋಡ್ಬಿಟ್ಟೆ ತುಂಬಾ ಅಳ್ತಾ ಕೂತಿದ್ದೆ ಎಷ್ಟು ಚೆನ್ನಾಗಿ ಆ ಕೈ ಮುಗಿಯೋ ತೋರ್ಸಿದಾನೆ ಅಂತ ಹಂಗೆ ಅವ್ರು ಏನು ಹೇಳಲ್ಲಪ್ಪ ಅಮ್ಮ ತುಂಬಾ ಏನು ಹೇಳ್ಕೊಳಲ್ಲ ಅಂತ ಹೇಳಿದ್ರಿ ತರುಣ್ ಸತೀರವ್ರು ಬಟ್ ಆದ್ರೆ ಈ ಹುಡುಗಿ ಬಗ್ಗೆ ಸೋನಲ್ ಮಂಟರ್ ಲವ್ ಮಾಡ್ತಿರೋ ಬಗ್ಗೆ ನಿಮ್ಮತ್ರ ಯಾವಾಗ ಫಸ್ಟ್ ಹೇಳಿದ್ರು ಅವರು ಹೇಳಿಲ್ಲ ಇನ್ನೂ ಹೇಳಿಲ್ಲ ನಾನೇ ಊಹೆ ಮಾಡ್ಕೊಂಡು ಎಲ್ಲ ಹೇಳ್ತಾ ಇದೀನಿ ಅವನು ಹೇಳಲೇ ಇಲ್ಲ ಹೇಳ್ತಾನೆ ಅದು ನಾನು ಬಿಟ್ಟೇನು ಮಾಡೋದಿಲ್ಲ ಹೇಳ್ತಾನೆ ಆದ್ರೆ ಅದು ಕಾನ್ಫಿಡೆನ್ಸ್ ಆದ್ಮೇಲೆ ಹೇಳಬೇಕಲ್ಲ ಕಾನ್ಫಿಡೆನ್ಸ್ ಇನ್ನೂ ಆಗಿಲ್ಲ ಸೊ ವೇಟ್ ನಮ್ಮ ಕಾಟೇರ ಸಿನಿಮಾ ಬಗ್ಗೆ ಹೇಳಿದ್ರೆ ಸೊ ದರ್ಶನ್ ಅವರಿಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ತುಂಬಾ ಒಳ್ಳೆ ಒಡನಾಟ ಇದೆ ಆಫ್ ಕೋರ್ಸ್ ಅವ್ರಿಗೆ ಈಗ ಸಿನಿಮಾ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ ಎರಡೆರಡು ಸಲ ತರುಣ್ ಸುಧೀರ್ ಅವರಿಗೆ ಸೊ ಈಗ ಈ ರೀತಿ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಸೊ ಅದರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಬಗ್ಗೆ ಏನೂ ಮಾತಾಡೋದಿಲ್ಲ ಆ ರಾಯರು ಅವನಿಗೆ ಶಕ್ತಿ ತಾಳ್ಮೆ ಬುದ್ಧಿ ಎಲ್ಲ ಕೊಡಲಿ ಆರೋಗ್ಯ ಕೊಡಲಿ ಅಂತ ರಾಯರಲ್ಲಿ ನಾನು ದೀಪ ಹಚ್ತೇನೆ ನಾನು ಅಷ್ಟೇ ಅಮ್ಮ ಈ ಒಂದು ವಿಚಾರ ನಿಮಗೆ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು ನೀವು ಎಲ್ಲಿದ್ದರಿ ಅಂತ ಬರೀ ಅಳೋದು 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 ಅಷ್ಟೇ ಇನ್ನು ಬೇರೆ ಏನು ಹೇಳೋಕ್ಕಾಗಲ್ಲ ಆಗಲ್ಲ ಹೆಣ್ಮಕ್ಳು ನೋವಾದಾಗ ಏನು ಮಾಡ್ತಾರೆ ಅಳೋದ್ ಬಿಟ್ಟು ಇನ್ನೇನು ಮಾಡಲ್ಲ ನಾನು ಅಷ್ಟೆ ಅಮ್ಮ ಇನ್ನು ಜಿ ಕನ್ನಡದಲ್ಲಿ ನೀವು ಆಕ್ಚುಲಿ ಒಂದು ಇವೆಂಟಲ್ಲಿ ಅಲ್ಲಿ ಬಂದಾಗ ನಿಮ್ಮ ಒಂದು ನಿಮ್ಮ ಭಾಷೆ ಮೇಲೆ ಇರುವಂತಹ ಒಂದು ಪ್ರಾಬಲ್ಯ ಆಗಿರ್ಬೋದು ನಿಮ್ಮ ನಟನಾ ಕೌಶಲ್ಯ ಆಗಿರ್ಬೋದು ಅದನ್ನು ನೋಡಿ ಜನ ಸಿಕ್ಕಾಬಟ್ಟೆ ಮೆಚ್ಕೊಂಡ್ರೆ ಆಕ್ಚುಲಿ ಸದ್ಯಕ್ಕೆ ನಿಮ್ಮನ್ನು ನಾವು ಒಂದು ಪಾತ್ರವಾಗಿ ನೋಡುವಂತಹ ಒಂದು ಅದ್ಭುತ ಕ್ಷಣ ನಮ್ಮ ಎದುರು ಬಂದಿದೆ ನನ್ನ ದೇವರು ಅನ್ನುವಂತಹ ಒಂದು ಸೀರಿಯಲ್ ಮೂಲಕ ನೀವು ಆಕ್ಚುಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀರಾ ಸೊ ಆ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅದೇ ಒಂದು ಮನೆತನ ಒಂದು ದೊಡ್ಡ ಮನೆತನದ ಮೇಲೆ ಅಲ್ಲಿ ಮನೆತನದಲ್ಲಿ ರಾಜಮಾತೆ ರಾಜಮ್ನವರು ಅಂತ ಹೇಳಿ ಒಂದು ಗಾಂಭೀರ್ಯದ ಕ್ಯಾರೆಕ್ಟ್ರು ಒಂದು ಡಿಗ್ನಿಫೈಡ್ ಆಗಿರುವಂಥದ್ದು ಆ ಮನೆಯೆಲ್ಲ ಮೇಂಟೈನ್ ಮಾಡುವಂಥ ತಾಯಿ ಸೊ ಅಂತಹ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ ಶ್ರುತಿ ಮೇಡಮ್ ಅವರು ಅದನ್ನು ಜನಗಳಿಗೆ ಮುಟ್ಟೋ ಥರ ನಾವು ಪಾತ್ರನ ನಿಭಾಯಿಸ್ಬೇಕು ಕಲಾವಿದರಾಗಿರೋದ್ರಿಂದ ಬರ್ಕಾಯ ಪ್ರವೇಶ ಮಾಡಿ ಆ ಪಾತ್ರನ ತೂಕವಾಗಿ ಮಾಡಿ ಅದನ್ನ ಜನಗಳಿಗೆ ಮುಟ್ಟಿಸ್ಬೇಕು ಅಮ್ಮ ಇದು ಕೋವಿಡ್ ಗಿಂತ ಮೊದಲು ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ರೆ ಬಟ್ ಆಮೇಲೆ ಕೋವಿಡ್ ಆದಮೇಲೆ ಗುರು ಶಿಷ್ಯರು ಸಿನಿಮಾದಲ್ಲಿ ಒಂದು ಜಡ್ಜ್ ಪಾತ್ರ ಮಾಡಿದ್ರಿ ಬಟ್ ಎಲ್ಲೂ ಕೂಡ ಅಂದ್ರೆ ಸೀರಿಯಲ್ ಅಲ್ಲಿ ನೀವು ಇನ್ನು ತುಂಬಾ ಗ್ಯಾಪ್ ಆಗಿತ್ತು ಆಲ್ಮೋಸ್ಟ್ ಮೇಡಮ್ ಮೇಲೆ ಬಂದಿದ್ದು ನಾವಾಗಿ ಕರ್ಕ ಹೋಗಿ ಪಾತ್ರ ಕೊಡಿ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಆಸೆ ಇದ್ದರೂ ಕೂಡ ನಾವು ಹೋಗಕ್ಕಾಗಲ್ಲ ಈಗ ಮೇಡಮ್ ನಮ್ಮನ್ನು ಗುರುತಿಸಿ ಕರೆದು ಕೊಟ್ಟಿದ್ದಾರೆ ಈಗ ಮತ್ತಾರ ಕರೆದು ಮಾಡ್ರಿ ಇದ್ರೆ ಮಾಡ್ತೀನಿ ಅಮ್ಮ ಸುಧೀರ್ ಅವರು ಅದ್ಭುತ ಜೊತೆಗೆ ಪೋಷಕ ಪಾತ್ರಗಳಲ್ಲಿ ಕಳನಾಯಕರಾಗಿ ಹೆಸರು ಲೆಜೆಂಡ್ರಿ ನೇಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಅವರಿಗೆ ತಮ್ಮ ಮಕ್ಕಳು ಈ ರೀತಿ ನಿರ್ದೇಶಕರಾಗಿ ನೆನೆ ನಿಲ್ತಾರೆ ಈಗ ಮೈಂಡ್ ಮೆಚೂರ್ಡ್ ಆದಂತ ಹುಡುಗರಾದ್ರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಅವ್ರು ಸಹಾಯವಾಗಿ ಇವರು ಎಸ್ ಎಲ್ ಸಿ ಪಿ ಯು ಸಿ ಓದ್ತಾ ಇರೋರು ಏನು ಗೊತ್ತಿರತ್ತೆ ಹಂಗಾಗಿ ಅವರು ಅವ್ರಿಗೂ ಏನು ಐಡಿಯಾ ಇರಲಿಲ್ಲ ಇವ್ರಿಗೂ ಏನು ಐಡಿಯಾ ಇರಲಿಲ್ಲ ದಾರಿ ಇರಲಿಲ್ಲ ಹೋಗೋದಿಕ್ಕೆ ಸುಮ್ಮನೆ ಬಯಲಲ್ಲಿ ಇದ್ದು ನಿಂತಿದ್ರು ಈಗ ಒಂದು ದಾರಿ ಸಿಕ್ತು ಹೊರಟರು ಅಮ್ಮ ಸದ್ಯಕ್ಕೆ ವಾಪಸ್ ನನ್ನ ದೇವರು ಸೀರಿಯಲ್ ಮೂಲಕ ಮತ್ತೆ ಚಿತ್ರ ಪ್ರೇಕ್ಷಕರಾಗಿರ್ಬೋದು ಅಥವಾ ಏನು ಕಲೆಯನ್ನು ಆರಾಧಿಸುವಾಗಿರ್ಬೋದು ಮತ್ತೆ ನೀವು ಎದುರು ಕಾಣ್ತಾ ಇದ್ದೀರಾ ಇವಾಗ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ನೀವು ಮನೋರಂಜಿಸ್ತೀರ ಅವ್ರನ್ನ ಅಂತ ಅದನ್ನು ಜನಗಳು ಡಿಸೈಡ್ ಮಾಡ್ತಾರೆ ನಮ್ಮ ಪಾತ್ರ ಚೆನ್ನಾಗಿದೆ ಅಂತ ಅನ್ನೋರು ಅವರೇ ನಮ್ಮ ಪಾತ್ರ ಚೆನ್ನಾಗಿಲ್ದೇ ಇದ್ರೆ ಅದು ಚೆನ್ನಾಗಿಲ್ಲ ಅಂತ ಹೇಳೋರು ಅವರೇ ಅವರೇ ಜಡ್ಜ್ ನಾವು ಪ್ರೇಕ್ಷಕರಾಗಿರ್ತೇವೆ ಅವ್ರ ಜಡ್ಜ್ ಆಗಿರ್ತಾರೆ ಅವ್ರ ನಿರ್ಣಯ ಮೇಲೆ ನಮ್ಮ ಬದುಕು ನಿಂತಿರತ್ತೆ ಸೊ ಕಾಯೋಣ ಎಂಟನೇ ತಾರೀಕಿಗೆ ರಿಲೀಸ್ ಆಗುತ್ತಲ್ಲ ಆಮೇಲೆ ನೋಡೋಣ ಒಂದೇ ದಿವಸ ಇದು ಸಕ್ಸಸ್ ಆಗೋಲ್ಲ ಒಂದು ವಾರ ಹೋದ್ಮೇಲೆ ಆ ಕ್ಯಾರೆಕ್ಟರ್ಗಳೆಲ್ಲ ನೋಡುವಂಥ ಆಡಿಯನ್ಸಿಗೆ ಮನೆ ಮನದಟ್ಟಾದ ಮೇಲೆ ಅವಾಗ ಹೊರಗೆ ಬರ್ತದೆ ಅಮ್ಮ ಸುಧೀರ್ ಅವರು ಅಕಸ್ಮಾತ್ ಇವಾಗಿರ್ತಿದ್ರೆ ನಿಮ್ಮ ಬೆಳವಣಿಗೆ ಮತ್ತು ನಿಮ್ಮ ಮಕ್ಕಳ ಎಲ್ಲ ನೋಡಿ ಅವ್ರೆಷ್ಟು ಖುಷಿ ಪಟ್ಟಿರ್ತಾ ಇದ್ರು ಅಂತ ನಾನು ಊಹೆ ಮಾಡೋಕೆ ಆಗಲ್ಲ ಆ ಇಲ್ದೇ ಇರೋ ವಸ್ತು ಬಗ್ಗೆ ನಾನು ಏನೂ ಹೇ ಮಾಡಕ್ಕೆ ಇದ್ರೆ ಚೆನ್ನಾಗಿತ್ತು ಇದ್ರೆ ಇನ್ನೂ ಏನೇನಾಗ್ತಿತ್ತು ಏನೋ ಹಂಗೆ ಅನ್ಕೊಳ್ತೀವಿ ಏನೋ ಆಗಿಲ್ವಲ್ಲ ಎಲ್ಲ ಹೋಯ್ತು ಇನ್ಫ್ಯಾಕ್ಟ್ ಅಮ್ಮ ರಾಜ್ಕುಮಾರ್ ಅವರ ಒಂದು ಅಂದ್ರೆ ಅವರ ಒಂದು ಸಹಾಯ ಹಸ್ತದಿಂದ ಒಂದು ಎರಡು ಸಿನಿಮಾ ಸಿಗುತ್ತೆ ಸುಧೀರ್ ಸರ್ಗೆ ಒಡ ಹುಟ್ಟಿದವರು ಕೊಟ್ಟರು ಆಮೇಲೆ ಮತ್ತೆ ಅದೇ ಅದೇ ಸಿನಿಮಾಗಳೆಲ್ಲ ಮಾಡಿದ್ರಮ್ಮ ನಿಮ್ದು ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಆಗಿದೆ ತನಕ ನಾನು ಸುಧೀರ್ ಅವರು ಇದ್ದಾಗ್ಲೇನೆ ಒಂದು ಹದಿನೈದು ಇಪ್ಪತ್ತು ಪಿಕ್ಚರ್ ಅಲ್ಲಿ ಮಾಡಿದ್ದೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಅವ್ರ ಹೆಂಡ್ತಿ ಕ್ಯಾರೆಕ್ಟ್ರೇ ಬಹಳ ಮಾಡಿದ್ದೀನಿ ಆಮೇಲೆ ನಾಟಕ ನಮ್ಮ ಬದುಕಿಗೆ ನಾಟಕ ಭಾಳ ಮುಖ್ಯ ಆಗಿತ್ತು ಸಿನಿಮಾದಲ್ಲಿ ನಂಬ್ಕೊಂಡು ಹೋಗೋದ್ರಾಗೋದಿಲ್ಲ ಸೊ ಇವರು ಕಟ್ಟಿರೋ ಸಂಘ ಇದೆ ಅಲ್ಲಿ ನಲವತ್ತು ಕುಟುಂಬಗಳಿದ್ದಾವೆ ಅವರನ್ನು ಪೋಷಣೆ ಮಾಡಬೇಕು ಅವರಿಗೆಲ್ಲ ಒಂದು ದಾರಿದೀಪ ಆಗಬೇಕು ಅವ್ರ ಹೆಸರು ಉಳಿಸ್ಬೇಕು ಕರ್ನಾಟಕ ಕಲಾವೈಭವ ಸಂಘ ಅಂತ ಅವ್ರದ್ದು ಒಂದು ಕನಸಾಗಿತ್ತು ರಂಗಭೂಮಿ ಕಲಾವಿದರಿಗೆ ವಿದ್ಯೆ ಇರೋದಿಲ್ಲ ರಂಗಭೂಮಿಯವರು ಬರೀ ಅದನ್ನೇ ನಂಬ್ಕೊಂಡು ರಾತ್ರಿ ಎಲ್ಲ ಪಾತ್ರ ಮಾಡ್ತಾರೆ ಹಗಲು ಸೂರ್ಯನ್ನೇ ನೋಡೋಲ್ಲ ಅವ್ರ ಬದುಕು ಕತ್ಲಲ್ಲೇ ಇರುತ್ತೆ ಅವ್ರಿಗೊಂದು ಬೆಳಕು ತರಬೇಕು ಅಂತ ಅವ್ರದ್ದು ಅದಮ್ಯ ಆಸೆ ಇತ್ತು ಸೊ ಆ ಆಸೆ ಇಟ್ಕೊಂಡು ಅವರು ಸ್ಥಾಪನೆ ಮಾಡಿದ್ರು ಒಂದು ವರ್ಷದಲ್ಲೇ ಹೋಗ್ಬಿಟ್ರಲ್ಲ ಸೊ ಹಂಗಾಗಿ ಅದನ್ನು ಮಾಡಬೇಕು ಅಂತ ಪ್ರಯತ್ನದಲ್ಲಿ ಅದೇ ಕಾನ್ಸೆಪ್ಟ್ ನಂದು ಅದು ಮಾಡಬೇಕು ಸುದೀರ್ಘ ಅವ್ರ ಕನಸು ಹಾಗೆ ಉಳಿಬಾರ್ದು ಅಂತ ಹೇಳಿ ಹೋರಾಟ ಮಾಡೋದು ಎಷ್ಟು ದಿವಸ ಅಮ್ಮ ಕೊನೆಯದಾಗಿ ಸೊ ಮದುವೆ ವಿಚಾರದ ಬಗ್ಗೆ ನೀವು ಹೇಳ್ತೀವಿ ಸದ್ಯದಲ್ಲೇ ಕೊಡ್ತೀವಿ ಇನ್ಫಾರ್ಮೇಶನ್ ಅಂತ ಹೇಳಿದೀರಾ ಸೊ ಅಂದ್ರೆ ಯಾವಾಗ ಗೊತ್ತಾಗ್ಬೋದು ಅಕ್ಟೋಬರ್ ಅಂತೆಲ್ಲ ಸ್ವಲ್ಪ ಮಾಹಿತಿ ಬರ್ತಾ ಇದೆ ಮದುವೆ ಯಾವಾಗ ಹೇಳ್ತಾನೆ ಅವನೇ ಹೇಳ್ತಾನೆ ಇನ್ನೊಂದು ಎಂಟು ದಿವಸ ವೇಟ್ ಮಾಡ್ರಿ ನಾನು ಸುಳ್ಳು ಸುಳ್ಳು ಹೇಳ್ಬಿಟ್ರೆ ಚೆನ್ನಾಗಿರತ್ತ ಅದಕ್ಕೆ ವೇಟ್ ಮಾಡ್ರಿ ಹ್ಮ್ ಸರಿ ಅಮ್ಮ ಕಿರುತೆರೆ ಮೂಲಕ ಒಂದೊಳ್ಳೆ ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದೀರಾ ಸೊ ಒಳ್ಳೇದಾಗಲಿ ನಿಮಗೆ ಆಲ್ ದ ಬೆಸ್ಟ್ ಅಮ್ಮ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸ್ವಸ್ಥಿರ ಇದಿಷ್ಟು ಮಾಲತಿ ಸುಧೀರ್ ಅವರ ಮಾತುಗಳು ಧನ್ಯವಾದ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆರುಢ ಪ್ರಶ್ನೆ ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ ನೈನ್ ಫೋರ್ ಫೈವ್ ಫೋರ್ ಸಿಕ್ಸ್ ಫೈವ್ ಟು